ಹೇಳ್ರಿ ಈಗ ಹಾಗೆ ಉತ್ತರ ಕೊಡ್ಲಿಕ್ಕೆ ಹೋಗ್ಬೇಡಿ ರಾಜಕಾರಣಿಗಳಿಗಲ್ಲ ನಿಮಗೆ ಅಧಿಕಾರಿಗಳಿಗೆ ಬರೋದು ದುಡ್ಡು ಇದ್ದವ್ರು ಪರ್ಚೇಸ್ ಮಾಡ್ಕೊಂತೀನಿ ಒಂದು ಏನಾದ್ರೂ ಬೆಳೆದ್ರೆ ಮಾರ್ಕೆಟಿಂಗ್ ಬರ್ತದೆ ಅವರು ಇಂಪ್ಯಾಕ್ಟ್ ಆದ್ರೆ ನಿಮಗೂ ಆರೋಗ್ಯಕ್ಕೆ ಚೆನ್ನಾಗಿರೋದನ್ನ ಕೊಡ್ತಾರೆ ನಾನು ಇರುವಾಗ ಒಂದ್ ದಿನ ಇವತ್ತು ಕೊಟ್ರೆ ನಾಳೆ ಬೆಳಿಗ್ಗೆ ಮಾಡಿಸಿದೆ ನೀವು ಈ ರೀತಿ ಮೀಟಿಂಗ್ ಅಲ್ಲಿ ಈ ರೀತಿ ನೀವು ಹೇಳಿದ್ರೆ ನಾವು ಯಾರ ಹತ್ರ ಮಾತಾಡೋದು ನಮ್ಮ ಹತ್ರ ಎಲ್ಲ ಇದೆ ಯಾಕೆ ಮಾತಾಡೋದು ನೋಡಿ ಅಲ್ಲಿ ಕೆಲಸ ಆಗುದಿಲ್ಲ ಬಡವರು ಇಲ್ಲಿ ಕೇಳಿದ್ರೆ ಎಲ್ಲ ಸ್ಟಾಕ್ ಇದೆ ನೋಡಿ ಸ್ಟಾಕ್ ಇಟ್ಕೊಂಡು ಏನು ಪೂಜೆ ಮಾಡ್ತಿದ್ರ ನೀವು ರೈತರಿಗೆ ಒಂದು ಐ ಪಿ ಸೆಟ್ ಕೊಡು ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಏನ್ರಿ ನಿಮ್ಮ ಇಲಾಖೆ ಯಾರ ಮಿಸ್ಟೇಕ್ ಹೋಗುತ್ತಿಲ್ಲ ನನಗೆ ರಾಜಕಾರಣಿಗಳದ್ದು ಮಿಸ್ಟೇಕ್ ಇರ್ಬೋದು ಅಥವಾ ನಿಮ್ಮ ಮಿಸ್ಟೇಕ್ ಇದು ಸರಿಯಾಗಿ ಇವತ್ತು ಐ ಪಿ ಸೆಟ್ಗೆ ಅರ್ಜಿ ಕೊಟ್ರೆ ಹಾ ಒಂದು ಹತ್ತು ದಿನ ತಗೊಳ್ಳಿ ಹತ್ತು ಸಾವಿರ ಡೆಪಾಸಿಟ್ ತುಂಬಿದ್ರೆ ಆಯ್ತು ಅಷ್ಟೇ ಅದೇ ಇದು ಮತ್ತೆ ಪಾಲಿಸಿ ಚೇಂಜ್ ಮಾಡಿದ್ದಾರೆ ಮತ್ತೆ ಏನ್ ಪಾಲಿಸಿ ಇದ್ರೆ ಐ ಪಿ ಸೆಟ್ಗೆ ನನ್ನ ಹತ್ರ ಸುಮ್ಮನೆ ಹಾಕಿ ಉತ್ತರ ಕೊಟ್ಟು ಹೋಗ್ಬೇಕು ಸುಮ್ಮನೆ ಒಳ್ಳೆ ಒಬ್ಬ ಕಾಂಟ್ರಾಕ್ಟ್ ಅವನಿಗೆ ಅವನಿಗೆ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಆಗುತ್ತೆ ನೀನ್ ಹತ್ತು ರೂಪಾಯಿ ಒಟ್ಟು ಮಾಡಿ ಏನು ಒಬ್ಬರಿಗೆ ಕೊಡ್ಬೇಕು ಅಂದ್ರೆ ಏನಿದೆ ಏನು ಸಣ್ಣ ಸಣ್ಣ ಕಾಂಟ್ರಾಕ್ಟ್ ಆಗಿಲ್ವಾ ಕೊಡ್ಲಿಕ್ಕೆ ಅವಕಾಶ ಇಲ್ವಾ ಇದೆ ಇಲ್ಲ ಹೇಳ್ಬಿಡಿ ಇಲ್ಲ ಅಂದ್ರೆ ಮಾಡಿಸ್ತೀನಿ ನಾನು ಎಷ್ಟ್ ದಿನ ಬೇಕಾಗ್ತದೆ ಒಂದ್ ಐ ಪಿ ಸೆಟ್ ಕೊಡ್ಲಿಕ್ಕೆ ಐ ಪಿ ಸೆಟ್ ಹಾಕದವರಿಗೆ ನಮ್ಮ ಹತ್ರ ಟ್ರಾನ್ಸ್ಫಾರ್ಮ್ ಇಲ್ಲ ಫೋಲ್ಸ್ ಇಲ್ಲ ಅಂತ ಹೇಳಿ ಹೇಳಿದ್ರೆ ನಿಮ್ದು ಎಜುಕೇಟ್ ಇಂಜಿನಿಯರ್ ಬಂದರ ಇಲ್ಲ ಚೀಫ್ ಇಂಜಿನಿಯರ್ ಎಸ್ ಸಿ ಎಲ್ಲಿ ಬರೀ ಏನು ಇಷ್ಟು ದೊಡ್ಡ ಸಮಸ್ಯೆ ಟೀಚರ್ ಕರೆದಾರೆ ಅಂದ್ರೆ ಬರುತ್ತಿಲ್ಲ ಅಂದ್ರೆ ನೀವು ಮ್ಯಾನೇಜ್ ಮಾಡ್ತೇನೆ ಅಂತ ಹೇಳಿದಾರ ಇನ್ಮೇಲೆ ಅಲ್ಲ ಯಾವುದೇ ಯಾವ ಎಲ್ಲ ಅಧಿಕಾರಿಗಳಿರ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಬರಲೇಬೇಕು ಮೀಟಿಂಗ್ ಕರೆ ನಾನು ಕರೆಯೋದು ಒಂದು ತಿಂಗಳಿಗೋ ಎರಡು ತಿಂಗಳಿಗೆ ನಾನು ಹದಿನೈದು ದಿನಕ್ಕೆ ವಾರಕ್ಕೆ ಕರೆಯಲಿ ಮೀಟಿಂಗ್ ಬರಲೇಬೇಕು ನಿಮ್ಮ ಸಮಸ್ಯೆ ಏನಂದ್ರೆ ಹೇಳ್ಕೊಡಿ ಮೀನುಗಾರಿಕೆ ಇಲಾಖೆ ಅಂದೇಳಿ ಅಲ್ಲ ನಾವೀಗ ಮಾತಾಡಿದ್ರೆ ರಾಜಕಾರಣ ಆಗ್ತದೆ ಮತ್ತೆ ಏನಾದರೂ ಮತ್ತೆ ಸೃಷ್ಟಿ ಮಾಡಿದರೆ ಕಷ್ಟ ಯಾವ ಇಲಾಖೆಯಲ್ಲೂ ಹಣ ಇಲ್ಲ ಯಾವ ಇಲಾಖೆಯಲ್ಲೂ ಹಣ ಇಡಲಿಲ್ಲ ನೀವೇ ಟಿ ವಿಯವರು ತೋರಿಸಿದ್ರಿ 40% ದೋಚ್ಕೊಂಡು ಹೋಗಿ ಎಲ್ಲ ದಿವಾಳಿ ಮಾಡಿ ಇಟ್ಟಿದ್ದಾರೆ ಎಂಥದ್ದು ಇಡಲಿಲ್ಲ ನೀವೇ ತೋರಿಸಿದ್ದು ನನಗೆ ಗೊತ್ತಿಲ್ಲ ಈಗ ಏನು ಹೇಳ್ತಾರೆ ಎಲ್ಲ ತಗೊಂಡು ಹೋದ್ಮೇಲೆ ಮತ್ತೆ ಇರೋದು ಯಾವುದು ಯಾವ ಇಲಾಖೆಯಲ್ಲೂ ಇಲ್ಲ ಈಗೆಲ್ಲ ನಾವು ಮತ್ತೆ ಪುನಃ ಇಲ್ಲಾಂದ್ರೆ 2 ವರ್ಷದವ್ರಿಗೆ ಯಾಕೆ ಇಟ್ಕೊಂಡಿದ್ದಾರೆ ರೀ ಸರ್ ಡೆತ್ ರಿಲೀಸ್ ಅವರಿಗೆ ಕೊಡ್ಲಿಕ್ಕೆ ಹಣ ಇಲ್ಲ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ ಹಣ ಇದ್ರೆ ಇಟ್ಕೊಂತಿದ್ರೇನ್ರಿ ಎಲ್ಲೂ ಇಲ್ಲ ಈಗ ಮತ್ತೆ ಪುನಃ ನಾವು ನಮ್ಮ ಸರ್ಕಾರ ಬಂದಿದೆ ಮುಖ್ಯಮಂತ್ರಿಗಳು ಕಟ್ಟ ಕಡೆ ವ್ಯಕ್ತಿಯನ್ನು ಮುಟ್ಟುವಂಥವ್ರು ಮುಡಿಸುವಂಥವ್ರು ಅವ್ರಿಗೋಸ್ಕರ ಇರುವಂಥವ್ರು ನಮ್ದೆಲ್ಲ ಏನು ಮಂತ್ರಿಗಳು ಹಾಗೆ ಶಾಸಕರು ಹಾಗೆ ಎಲ್ಲರೂ ಸೇರಿ ನಾವು ಸಾಮಾನ್ಯ ಜನರ ಕೆಲಸ ಮಾಡ್ತೇವೆ ಅವ್ರಿಗೆ ಮುಡಿಸುವಂಥ ಕೆಲಸ ಮಾಡ್ತೇವೆ ಎಲ್ಲ ಇಲಾಖೆನೂ ಮತ್ತೆ ಪುನಃ ಏನು ಗೊಬ್ಬರ ನೀರು ಎಲ್ಲ ಹಾಕಿ ಚಿಗುರಿಸ್ಬೇಕು ಏನು ಹೇಳ್ತಾರೆ ಅದಕ್ಕೆ ಮತ್ತೆ ಪುನಃ ರೆಡಿ ಮಾಡಬೇಕು ಫಲ ಕೊಡ್ತದೆ ನಿಮ್ಮ ಇಲಾಖೆ ಇನ್ನೂ ನಾವು ಇನ್ನೂ ಏನು ನೋಡಲಿಲ್ಲ ನೋಡದೆ ಏನಾದರೂ ಹೇಳಬಾರ್ದಲ್ಲ ನೀವು ಟಿ ವಿಲಿ ಬಂದ ಹಾಗೆ ಯಾವ ಇಲಾಖೆನೂ ಬಿಡಲಿಲ್ಲ ಬಿ ಜೆ ಪಿ ಸರ್ಕಾರದವರು ಅಂದೇಳಿ ನೀವು ಹೇಳಿದ್ದು ಕೇಳಿದ್ದೇವೆ ಮತ್ತು ನಮ್ಮ ಇಲಾಖೆ ಬಿಡ್ತಾರ ಸತ್ತೋರಿಗೆ ಹಣ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಆದರೆ ನೀವೇ ತಿಳ್ಕೊಳ್ಬೇಕು ಮತ್ತು ನಮ್ಮ ಯಾಕೆ ಬಾಯಿಂದ ಮಾತಾಡೋದು ಇವರೇ ಕೆರೋಸಿನ್ ಕೊಡಲಿಲ್ಲ ಅಂದರೆ ದುಡ್ಡಿದ್ರೆ ಕೊಡದೇ ಇರ್ತೀರೇನ್ರಿ ಸತ್ತೋದವ್ರಿಗೆ ಹಣ ಕೊಡಲಿಲ್ಲ ಅಂದರೆ ದುಡ್ಡಿದ್ರೆ ಕೊಡದೇ ಇರ್ತೀರಾ ಅಥವಾ ಇಲಾಖೆಯಲ್ಲಿ ದುಡ್ಡಿತ್ತು ಅಂದರೆ ನಮ್ಮೂ ಕೇಳೋದಿಲ್ಲ ಕೇಳೋದಿಲ್ಲ ಅಂದರೆ ಅವ್ರಿಗೆ ಕೊಡಬೇಕು ಅಂದಲ್ಲಿ ನಾವು ಹಣ ರಿಲೀಸ್ ಮಾಡಿಡ್ತಾರೆ ಕೊಡ್ತಾರೆ ಹಣ ಕೊಡಲಿಲ್ಲ ಹಣ ಇರಲಿ ಇಲ್ಲ ಅಲ್ಲಿ ಹಣ ಎಲ್ಲ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ನಿಮ್ಗೆ ಇದೇ ಬರಬೇಕಿತ್ತಲ್ಲ ನನ್ನ ಬಾಯಿಂದ ಹೇಳಿದೆ ನಾನು